ಹಾಯ್ ನಮಸ್ಕಾರ ನಾನು ವಿಜಯತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನೆಲ್ನಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವು ನಿಮ್ಮ ಒಂದು ಮೊಬೈಲ್ನಿಂದ ಲ್ಯಾಪ್ಟಾಪಿಗೆ ಅಥವಾ ಲ್ಯಾಪ್ಟಾಪ್ನಿಂದ ಮೊಬೈಲಿಗೆ ಹೇಗೆ ವೈರ್ಲೆಸ್ ಆಗಿ ಫೈಲ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಫಸ್ಟ್ ಟೈಮ್ ಸೆಟಪ್ ಮಾಡ್ಕೊಳ್ತಿರೋದ್ರಿಂದ ನಮಗೆ ಇದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ ಆಮೇಲೆ ನೀವು ಫೈಲ್ಸ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಇಂಟರ್ನೆಟ್ ಬೇಡ ಸೊ ಫಸ್ಟಿಗೆ ನೀವು ನಿಮ್ಮ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಒಂದು ಅಪ್ಲಿಕೇಶನ್ನ ನೀವು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿ ವೈಫೈ ಎಫ್ ಟಿ ಪಿ ಸರ್ವರ್ ಅಂತ ಅಪ್ಲಿಕೇಶನ್ ಹೆಸರು ಸೊ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ವೈಫೈ ಎಫ್ ಟಿ ಪಿ ಸರ್ವರ್ ಸೊ ಇಲ್ಲಿ ನೋಡಿ ಈ ಒಂದು ಅಪ್ಲಿಕೇಶನ್ ಈ ರೀತಿಯಾಗಿ ಶೋ ಆಗುತ್ತೆ ನಾನು ಇದರ ಒಂದು ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ನಾನು ಈ ಒಂದು ಅಪ್ಲಿಕೇಶನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಓಪನ್ ಮಾಡ್ತೀನಿ ಇಲ್ಲಿ ನೋಡಿ ಓಪನ್ ಮಾಡಿದ್ಮೇಲೆ ಈ ರೀತಿಯಾಗಿ ಎರಡು ಬಟನ್ ಕಾಣುತ್ತೆ ಸ್ಟಾರ್ಟ್ ಮತ್ತು ಗೆಟ್ ಪ್ರೋ ವರ್ಷನ್ ಅಂತ ಸೊ ಇಲ್ಲಿ ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬಾರ್ದು ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಒಂದು ಹಾಟ್ಸ್ಪಾಟ್ ಏನಿದೆ ಅದನ್ನು ಆನ್ ಮಾಡಬೇಕಾಗತ್ತೆ ಸೊ ಫಸ್ಟಿಗೆ ನಾನು ಹಾಟ್ಸ್ಪಾಟನ್ನು ಆನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಹಾಟ್ಸ್ಪಾಟ್ನ ಆನ್ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಅಲೋ ವೈಫೈ ಎಫ್ ಟಿ ಪಿ ಸರ್ವರ್ ಟು ಆಕ್ಸೆಸ್ ಫೈಲ್ಸ್ ಅಂತ ಕೇಳ್ತಿದೆ ಅಲೋ ಅಂತ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ನಿಮಗೆ ಕರೆಕ್ಟಾಗಿ ನೋಡ್ತಾ ಇದ್ದರೆ ಫಸ್ಟಿಗೆ ಸರ್ವರ್ ಯು ಆರ್ ಎಲ್ ಅಂತ ಕಾಣ್ತಾ ಇದೆ ನೀವು ಆ ಸರ್ವರ್ ಯು ಆರ್ ಎಲ್ನ ನೋಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ವೈಫೈ ಆನ್ ಮಾಡಿ ಆ ಒಂದು ಹಾಟ್ಸ್ಪಾಟ್ ಇರುತ್ತಲ್ಲ ಮೊಬೈಲ್ದು ಅದಕ್ಕೆ ಕನೆಕ್ಟ್ ಆಗಬೇಕಾಗತ್ತೆ ಸೊ ನಾನು ಯಾವುದೇ ರೀತಿಯಾದಂಥ ಒಂದು ಪಾಸ್ವರ್ಡ್ ಇಟ್ಟಿಲ್ಲ ಅದಕ್ಕೆ ಡೈರೆಕ್ಟಾಗಿ ಇದು ಕನೆಕ್ಟ್ ಆಗುತ್ತೆ ಸೊ ಇಲ್ಲಿ ನೋಡಿ ಕನೆಕ್ಟ್ ಆಗಿದೆ ನೀವು ಪಾಸ್ವರ್ಡ್ ಇಟ್ಟಿದ್ರೆ ಪಾಸ್ವರ್ಡ್ ಒತ್ತಿ ಕನೆಕ್ಟ್ ಆಗಿ ಓಕೆ ಸೊ ಈ ರೀತಿಯಾಗಿ ಕನೆಕ್ಟ್ ಆದಮೇಲೆ ನೀವೇನು ಮಾಡಬೇಕು ದಿಸ್ ಪಿ ಸಿಗೆ ಹೋಗಬೇಕಾಗತ್ತೆ ಸೊ ದಿಸ್ ಪಿ ಸಿಗೆ ಹೋಗಿದ್ದೀನಿ ನಾನು ಇಲ್ಲಿ ನೀವು ಏನು ಮಾಡಬೇಕು ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಎ ನೆಟ್ವರ್ಕ್ ಲೊಕೇಶನ್ ಅಂತ ಕಾಣ್ತಾ ಇದೆ ಸೊ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ನೀವು ದಿಸ್ ಪಿ ಸಿಯಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಎ ನೆಟ್ವರ್ಕ್ ಲೊಕೇಶನ್ ಅಂತ ಕಾಣ್ತಾ ಇದೆ ವೆಲ್ಕಮ್ ಟು ದ ಆ್ಯಡ್ ನೆಟ್ವರ್ಕ್ ಲೊಕೇಶನ್ ವಿಜಾರ್ಡ್ ಅಂತ ಕಾಣ್ತಾ ಇದೆ ಸೊ ನಾವಿಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೋಡಿ ಚೂಸ್ ಎ ಕಸ್ಟಮ್ ನೆಟ್ವರ್ಕ್ ಲೊಕೇಶನ್ ಅಂತ ಕಾಣ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಇಂಟರ್ನೆಟ್ ಆರ್ ನೆಟ್ವರ್ಕ್ ಅಡ್ರೆಸ್ ಅಂತ ಕೇಳ್ತಾ ಇದೆ ಸೊ ನಾವೇನು ಮಾಡಬೇಕು ಆ ಒಂದು ಸರ್ವರ್ ಯು ಆರ್ ಎಲ್ ಅಂತ ಹೇಳಿದೆ ಅಲ್ಲ ಅದನ್ನು ಎಕ್ಸಾಕ್ಟ್ ಆಗಿ ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ನಾನು ಎಕ್ಸಾಕ್ಟಾಗಿ ಅದೇ ರೀತಿಯಾಗಿ ಟೈಪ್ ಮಾಡಿದ್ದೀನಿ ಅದಾದಮೇಲೆ ನಾವು ಇಲ್ಲಿ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ನೋಡಿ ಲಾಗ್ ಆನ್ ಅನಾನಿಮಸ್ಲಿ ಅಂತಿದೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಟೈಪ್ ಎ ನೇಮ್ ಫಾರ್ ದಿಸ್ ನೆಟ್ವರ್ಕ್ ಲೊಕೇಶನ್ ಅಂತಿದೆ ಏನು ಬೇಕಾದರೂ ನೇಮ್ ಕೊಡ್ಬೋದು ನಾನು ಹಾಗೆ ಇರಕ್ಕೆ ಬಿಡ್ತಿದ್ದೀನಿ ನೆಕ್ಸ್ಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಓಪನ್ ದಿಸ್ ನೆಟ್ವರ್ಕ್ ಲೊಕೇಶನ್ ವೆನ್ ಐ ಕ್ಲಿಕ್ ಫಿನಿಶ್ ಅಂತ ಕಾಣ್ತಾ ಇದೆ ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಓಪನ್ ಆಗಿದೆ ಸೊ ಇದು ನನ್ನ ಒಂದು ಮೊಬೈಲ್ನ ಫೋಲ್ಡರ್ಸು ಮೊಬೈಲ್ನಲ್ಲಿರುವಂಥ ಫೈಲ್ಸ್ಗಳು ಇದು ತೋರಿಸ್ತೀನಿ ನೋಡಿ ಮೊಬೈಲ್ನಲ್ಲಿ ಕೂಡ ಇಷ್ಟು ಸ್ಟೆಪ್ ಆದಮೇಲೆ ನಿಮಗೆ ಇಂಟರ್ನೆಟ್ನ ಅಗತ್ಯ ಇರೋದಿಲ್ಲ ಸೊ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಇಂಟರ್ನೆಟ್ ಆನ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಆಫ್ ಮಾಡ್ಕೊಳ್ಬಹುದು ಆದರೂ ಕೂಡ ನೀವು ಫೈಲ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ಬೋದು ನಾನು ತೋರಿಸ್ತೀನಿ ಇವಾಗ ಸೊ ಇಲ್ಲಿ ನೋಡಿ ಮೊಬೈಲ್ನಲ್ಲಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಮೊಬೈಲ್ನಲ್ಲಿ ಕಾಣ್ತಿರುವಂಥ ಫೋಲ್ಡರ್ಸೇ ಇಲ್ಲೂ ನಿಮಗೆ ಶೋ ಆಗ್ತಿರುವಂಥದ್ದು ಇವಾಗ ನಾನು ಎ ಎ ಎ ಅನ್ನುವಂಥ ಒಂದು ಫೋಲ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಈ ಒಂದು ವಿಡಿಯೋ ಫೈಲ್ನ ಕಾಪಿ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಅದನ್ನು ಪೇಸ್ಟ್ ಮಾಡ್ತೀನಿ ನಾನು ಸೊ ಇಲ್ಲೇ ವಿಂಡೋಸ್ ಎಸ್ ಎಸ್ ಟಿಗೆ ಹೋಗ್ತಾ ಇದ್ದೀನಿ ಸೊ ಇಲ್ಲೇ ಪೇಸ್ಟ್ ಮಾಡ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಅದು ಪೇಸ್ಟ್ ಆಗ್ತಾ ಇದೆ ಸೊ ಇಂಟರ್ನೆಟ್ ಇಲ್ಲದೆ ಯಾವುದೇ ವೈರ್ಡ್ ಕನೆಕ್ಷನ್ ಇಲ್ಲದೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಫೈಲ್ಸ್ಗಳನ್ನು ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿರುವಂಥ ಒಂದು ಫೋಲ್ಡರ್ನ ನಿಮಗೆ ಮೊಬೈಲ್ನಲ್ಲಿ ಹಾಕಿ ತೋರಿಸ್ತೀನಿ ಇಲ್ಲೇ ನೋಡಿ ಫೋಟೋಸ್ಗೆ ಹೋಗಿ ಡಿಗ್ರಿ ಅನ್ನೋದನ್ನು ಒಂದು ಫೋಲ್ಡರ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ತೀನಿ ಸೊ ಮತ್ತೆ ನಾನು ದಿಸ್ ಪಿ ಸಿಗೆ ಹೋಗ್ತೀನಿ ಸೊ ಮೊಬೈಲ್ ಏನಿದೆ ಈ ರೀತಿಯಾಗಿ ಶೋ ಆಗುತ್ತೆ ಅದು ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಸೊ ಮತ್ತೆ ನಾನು ಎ ಎ ಎ ಅನ್ನುವಂಥ ಒಂದು ಫೋಲ್ಡರ್ನಲ್ಲೇ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಡಿಗ್ರಿ ಫೋಲ್ಡರ್ ಏನಿದೆ ಅದು ಸೊ ಅದು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಇದ್ದಂಥ ಒಂದು ಫೋಲ್ಡರು
ಸೊ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿದೆ. ಸೊ ಇವಾಗ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಆ ಒಂದು ಫೋಲ್ಡರ್ನ ತೋರಿಸ್ತೀನಿ, ಮತ್ತು ಎಗೆ ಹೋಗಿದ್ದೀನಿ ನೋಡಿ ಫೋಲ್ಡ್ರಿಗೆ ಮೊಬೈಲ್ನಲ್ಲಿ. ಸೊ ಡಿಗ್ರಿ ಅಂತ ಓಪನ್ ಮಾಡಿದ್ರೆ ಇವಾಗ ಟ್ರಾನ್ಸ್ಫರ್ ಮಾಡಿರುವಂಥ ಎಲ್ಲ ಫೋಟೋಸು ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ವೈರ್ಲೆಸ್ ಆಗಿ ಒಂದು ಮೊಬೈಲ್ನಿಂದ ಲ್ಯಾಪ್ಟಾಪಿಗೆ ಅಥವಾ ಲ್ಯಾಪ್ಟಾಪ್ನಿಂದ ಮೊಬೈಲಿಗೆ ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಹಾಟ್ಸ್ಪಾಟನ್ನು ಆಫ್ ಮಾಡಿ ಮತ್ತೆ ಆನ್ ಮಾಡಿದ್ರೆ ಮತ್ತೆ ಆ ಒಂದು ಕನೆಕ್ಷನ್ನ ಮಾಡಬೇಕಾ ಬೇಡುವ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ನನ್ನೊಂದು ಮೊಬೈಲ್ನಲ್ಲಿ ಹಾಟ್ಸ್ಪಾಟ್ನ ಆಫ್ ಮಾಡ್ಕೊಂಡಿದ್ದೀನಿ, ಹಾಗೆ ಲ್ಯಾಪ್ಟಾಪ್ನಲ್ಲಿ ವೈಫೈ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ನಿಂದ ಮತ್ತೊಂದು ಆ್ಯಂಡ್ರಾಯ್ಡ್ ಮೊಬೈಲಿಗೆ ವೈರ್ಲೆಸ್ ಆಗಿ ಯಾವುದೇ ಆ್ಯಪ್ ಸಹಾಯವಿಲ್ಲದೆ ತುಂಬ ಫಾಸ್ಟಾಗಿ ಹೇಗೆ ಫೈಲ್ಸ್ಗಳನ್ನು ಶೇರ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಾದರೆ ಇದರ ರಿಲೇಟೆಡಾಗಿ ನಾನು ಒಂದು ವೀಡಿಯೋನ ಮಾಡಿದ್ದೀನಿ. ಸೊ ಅದನ್ನು ನೀವು ಐ ಬಟನ್ನಲ್ಲಿ ಹೋಗಿ ನೋಡಬಹುದು, ಅಥವಾ ಆ ಒಂದು ವೀಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಇವತ್ತಿನ ವೀಡಿಯೋ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ನ ಇವಾಗ ಕ್ಲಿಯರ್ ಮಾಡ್ತೀನಿ. ಸೊ ಒಮ್ಮೆ ನೀವು ವೈರ್ಲೆಸ್ ಆಗಿ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಮತ್ತೆ ಪುನಃ ಈ ರೀತಿಯಾಗಿ ಕನೆಕ್ಷನ್ನು ಸರ್ವರ್ ಯು ಆರ್ ಎಲ್ ಅದೆಲ್ಲ ಟೈಪ್ ಮಾಡುವಂಥ ಅಗತ್ಯ ಇದೆಯಾ ಅಂತ ನಿಮಗೆ ಕ್ವೆಶ್ಚನ್ ಬರಬಹುದು. ಸೊ ಆ ರೀತಿಯಾದಂಥ ಯಾವುದೇ ಅಗತ್ಯ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದ್ಸತಿ ಟ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೀವು ವೈರ್ಲೆಸ್ ಆಗಿ ಫೈಲ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ನಿಮ್ಮ ಮೊಬೈಲ್ನಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿ ಆ ಒಂದು ಆ್ಯಪ್ ಹೇಳಿದೆ ಅಲ್ಲ ವೈಫೈ ಎಫ್ ಟಿ ಪಿ ಸರ್ವರ್, ಅದರಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಕನೆಕ್ಷನ್ ಕನೆಕ್ಟ್ ಆಗುತ್ತೆ ಅದು. ಸೊ ಮತ್ತೆ ನೀವು ಸರ್ವರ್ ಯು ಆರ್ ಎಲ್ ಏನು ಒತ್ತೋದು ಬೇಡ, ಅದು ಆಲ್ರೆಡಿ ಏನು ಸ್ಟಾರ್ಟಿಂಗ್ ಇರುತ್ತೋ ಅದೇ ಸೇಮ್ ಇರುತ್ತೆ. ಸೊ ಅದಾದಮೇಲೆ ನೀವು ಡೈರೆಕ್ಟಾಗಿ ಫೈಲ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಇದಕ್ಕೆ ಈ ಒಂದು ಮೆಥಡ್ಗೆ ಕೂಡ ಯಾವುದೇ ರೀತಿಯಾದಂಥ ಇಂಟರ್ನೆಟ್ ಬೇಡ, ಇಂಟರ್ನೆಟ್ ಆಫ್ ಮಾಡಿಕೊಂಡೇ ನೀವು ಇದನ್ನು ಟ್ರೈ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ನೀವು ಈ ರೀತಿಯಾಗಿ ವೈರ್ಲೆಸ್ ಆಗಿ ಕನೆಕ್ಟ್ ಮಾಡಿ ಆದಮೇಲೆ, ಅಂದರೆ ಇವಾಗ ನೀವು ನೋಡಿ ವೈರ್ಲೆಸ್ ಆಗಿ ಲ್ಯಾಪ್ಟಾಪ್ ಅಂತ ಮೊಬೈಲ್ನ ಕನೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಮೊಬೈಲ್ ಫೋಲ್ಡರ್ಸ್ ಎಲ್ಲ ಲ್ಯಾಪ್ಟಾಪ್ನಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಮೊಬೈಲ್ನಲ್ಲಿರುವಂಥ ಒಂದು ವೀಡಿಯೋನ ನೀವು ಡೈರೆಕ್ಟಾಗಿ ಲ್ಯಾಪ್ಟಾಪ್ನಲ್ಲಿ ನೋಡಬಹುದಾ ಅಂತ. ಸೊ ಈ ರೀತಿಯಾಗಿ ನೋಡೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ನೋಡಬೇಕಂದ್ರೆ ಸೊ ಲ್ಯಾಪ್ಟಾಪ್ನಲ್ಲಿ ಆ ಒಂದು ಮೊಬೈಲ್ನಲ್ಲಿ ಎಲ್ಲಿ ಲೊಕೇಶನ್ ಇದೆ ಆ ವೀಡಿಯೋನ ಕಾಪಿ ಮಾಡಿ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಲ್ಯಾಪ್ಟಾಪ್ನಲ್ಲಿ ನೋಡಬಹುದು. ಡೈರೆಕ್ಟ್ ಮೊಬೈಲ್ ಫೋಲ್ಡರ್ಸ್ಗಳಿಗೆ ಹೋಗಿ ನೀವು ನೋಡೋದಕ್ಕೆ ಆಗೋದಿಲ್ಲ. ಒಮ್ಮೆ ಫೈಲ್ಸ್ಗಳನ್ನು ಶೇರ್ ಮಾಡಿ ಆದಮೇಲೆ ವೈಫೈ ಎಫ್ ಟಿ ಪಿ ಸರ್ವರ್ ರನ್ನಿಂಗ್ ಅಂತ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲಿ. ಸೊ ಅದನ್ನು ನೀವು ಸ್ಟಾಪ್ ಮಾಡಬಹುದು. ನೆಕ್ಸ್ಟ್ ಟೈಮ್ ನೀವು ಯಾವಾಗ ವೈರ್ಲೆಸ್ ಆಗಿ ಒಂದು ಮೊಬೈಲ್ನಿಂದ ಲ್ಯಾಪ್ಟಾಪಿಗೆ ಫೈಲ್ಸ್ಗಳನ್ನ ಶೇರ್ ಮಾಡಬೇಕು ಅಂತಿದ್ದೀರೋ ಆವಾಗ ಶೇರ್ ಮಾಡುವಾಗ ಆ ಒಂದು ವೈಫೈ ಎಫ್ ಟಿ ಪಿ ಸರ್ವರ್ನ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ವೀಡಿಯೋ ಏನಿದೆ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ನ ನಾನು ತರ್ತಾ ಇರ್ತೀನಿ. ಅದಕ್ಕಾಗಿ ನೀವು ನಮ್ಮ ಒಂದು ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.